ಅಯ್ಯೋ ನಮ್ ಪರ್ಫಾರ್ಮೆನ್ಸ್ ಅಂತಲ್ಲ ಎಲ್ಲಾ ಕಂಟೆಸ್ಟೆಂಟ್ಸ್ ಕಂಡ್ರೆ ಅವಳಿಗೆ ಬಹಳ ಇಷ್ಟ ನಮ್ದು ಫಸ್ಟ್ ಎಪಿಸೋಡ್ನೇ ನಮ್ ಮನೆಗೆ ಹೋಗು ಒಂದ್ ಚಿಕ್ಕ ಎಕ್ಸಾಂಪಲ್ ಎಷ್ಟು ಅಬ್ಸರ್ವೇಶನ್ ಮಾಡ್ತಾಳೆ ಅವಳು ಅಂದ್ರೆ ಫಸ್ಟ್ ಎಪಿಸೋಡ್ ಅಲ್ಲಿ ಒಂದ್ ಸ್ಟೆಪ್ ಇದೆ ಇವ್ ಹೋಗ್ತಾ ನಾನ್ ಹಿಂಗೆ ತಲೆ ಹಿಂಗ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಹೋಗೋತರ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಹಿಂಗೆ ಕೈ ಇಟ್ಕೊ ಕೈ ಇಟ್ಕೊಂಡು ಯಾಕೆ ಹಿಂಗೆ ಇಟ್ಕೊಳ್ಳೋದ್ರೆ ದಾದಾ ನೀನು ಅಮ್ಮನ ಜೊತೆ ಮಾಡೋದಲ್ಲ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಮಾಡು ಅಂತ ಹೇಳ್ತಾಳೆ ಅಷ್ಟು ಅಬ್ಸರ್ವೇಶನ್ ಅವಳು ನಮ್ಮ ಒಬ್ಬರದೇ ಅಲ್ಲ ನಮ್ದು ಕೋ ಕಂಟೆಸ್ಟೆಂಟ್ಸ್ ನಮ್ ಕ್ಲಾಸ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರು ಅವ್ರ ಡಾನ್ಸ್ ಅವ್ರ ಸಾಂಗ್ ಲಿರಿಕ್ಸ್ ಆಡೋಳು ಅವ್ ಡಾನ್ಸ್ ಈ ತರ ಇತ್ತು ಸ್ಟೆಪ್ ಅಂತ ಬಂದು ಹೇಳೋಳು ಐ ಮೀನ್ ನನಗೆ ಹೇಳ್ಕೊಡೋಳು ಅವಳು ನಿಮ್ಗೆ ಜಂಪ್ ಮಾಡಕ್ಕೆ ಬರಲ್ಲ ಅಮ್ಮ ಕಪ್ಪೆ ತರ ಜಂಪ್ ಜಂಪ್ ಅಂದ್ರೆ ಹಿಂಗ್ ಅವಳು ಇಷ್ಟು ಚೆನ್ನಾಗಿ ಜಂಪ್ ಮಾಡ್ತಾಳೆ ಅಂದ್ರೆ ನೋಡು ಜಂಪ್ ಅಂದ್ರೆ ಹಿಂಗ್ ಮಾಡ್ಬೇಕು ನೀನ್ ಕಪ್ಪೆ ತರ ಜಂಪ್ ಮಾಡ್ತೀಯಾ

ಎಲ್ಲಾರು ಲವ್ ಮಾಡ್ಬೇಕು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ವಿ ಐ ತಿಂಕ್ ಅವಳಿಗೆ ಈ ಶೋ ತುಂಬಾ ಎಂಜಾಯ್ ಮಾಡಿದಳ ಅವಳು ನಮ್ ಜೊತೆ ಅವಳು ಈ ಪ್ರೋಸೆಸ್ ಅಲ್ಲ ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡೋ ಟೈಮ್ ಕರ್ಕೊಂಡು ಹೋಗ್ತಿದ್ದೆ ಒಂದೆರಡು ಸಲಿ ಇಷ್ಟು ಚಾನಲ್ ಅವರೇ ಸ್ಟುಡಿಯೋ ಕರ್ಸಿದ್ರು ಅವ್ಳಗೊಂದು ಮೆಮೊರಿ ಆಗಿ ಉಳ್ಕೊಂಡತ್ತೆ ಮೋಸ್ಟ್ ಇದು ಸೆಟ್ ಕಮ್ಮಿ ಬಂದಿರೋದವಳು ಶೋ ದಿನ ಒಂದ್ ಎರಡ್ ಸಲ ಬಂದಿದ್ಲಷ್ಟೇ ಬಟ್ ಗೆ ನಾನು ಕರ್ಕೊಂಡು ಹೋಗ್ತಿದ್ದೆ ಯಾಕಂದ್ರೆ ಆಪ್ಷನ್ಸ್ ಇರ್ತಿರ್ಲಿಲ್ಲ ಅವ್ಳು ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ಲು ನಾವು ಡೇ ಅಂಡ್ ನೈಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವ್ರ ಹಿಂದೆ ಇದ್ದಾಗ ಒಂದ್ ಎರಡ್ ಸಲ ಕರ್ಕೊಂಡು ಅವ್ಳು ಏನಂದ್ರೆ ಅವಳು ಮಾತಾಡ್ತಿರ್ಬೇಕು ಯಾರಾದ್ರು ಅವಳಗ್ ಮಾತಾಡ್ಸ್ತಿರ್ಬೇಕು ಚಿಕ್ಕ ಪುಟ್ಟದ ಏನಾದ್ರು ಈ ಫ್ರೆಂಚ್ ಫ್ರೈಸ್ ಆ ತರದೆಲ್ಲ ಕುಡಿಸ್ತಿರ್ಬೇಕು ಅವ್ಳು ಬರ್ತಾ ಇದ್ದಾ ನಮ್ ಜೊತೆ ಬರ್ತಿದ್ದೆ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ತಿನ್ಸ್ತಾರೆ ಅಲ್ಲೇನಾಗ್ತಿತ್ತು ನಾವು ಪ್ರಾಕ್ಟೀಸ್ಗೆ ಹೋದಾಗ ನಾವು ಪ್ರಾಕ್ಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತಿದ್ವಲ್ಲ

ನಾನು ಅದಕ್ಕೆ ಅವಾಗ್ಲಿ ಹೇಳ್ತಾ ಇರ್ತೀನಿ ಒಂದು ಹದ್ನೈದು ವರ್ಷ ಆಗಲಿ ಆಮೇಲೆ ಏನ್ ಬೇಕಾದ್ರೂ ಮಾಡ್ಲಿ ನಾನು ಜೊತೆ ನಾನು ಎಂಜಾಯ್ ಮಾಡ್ಬೇಕು ಅಪ್ಪ ಮಗಳ ಸಂಬಂಧನಾ ಅಂತ ನಾನು ಹೇಳ್ತಾ ಇರ್ತೀನಿ ಬಟ್ ಆದ್ರೂ ಬಿಡ್ತಿಲ್ಲ ಎಲ್ಲರೂ ಕೇಳ್ತಿದ್ರೆ ನೋಡೋಣ ಒಳಗಣೆ ಬುರ ಹೆಂಗಿದೆ ಸೂಪರ್ ಆಗಿದೆ ರೆಕಗ್ನಿಷನ್ ಜಾಸ್ತಿ ಆಗ್ತಿದೆ ಕಷ್ಟಗಳು ಕಮ್ಮಿ ಆಗ್ತಿದೆ ಆಪರ್ಚುನಿಟಿಗಳು ಬರ್ತಾ ಇದೆ ಎಂಡ್ ಆಫ್ ದಿ ಡೇ ಅಷ್ಟೇ ಬೇಕಿರೋದು ನಿಮ್ಮ ಕಷ್ಟಗಳು ದೂರ ಆಗಬೇಕು ನಾಲ್ಕು ಜನ ನೀವು ಮಾಡಿರೋ ಕೆಲಸ ರೆಕಗ್ನೈಸ್ ಮಾಡಬೇಕು ಹೊಟ್ಟೆ ತುಂಬಾ ಊಟ ಇರಬೇಕು ಕಣ್ಣು ಕೈ ಬಾಯಿ ತುಂಬ ಮಾತಾಡಿಸೋ ಜನ ಸಿಗಬೇಕು ಆ ತರದ ಈ ಶೋ ನಮಗೆ ತಂದು ಕೊಟ್ಟಿದೆ ಐ ತಿಂಕ್ ಓವರ್ ಆಲ್ ಇಷ್ಟು ನಮ್ಗೆ ಖುಷಿ ಆಗಿರೋದಕ್ಕೆ ಕಾರಣನೇ ರಾಜಾರಾಣಿ ಶೋ ಇದಕ್ಕೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡೈರೆಕ್ಟರ್ ಪ್ರಕಾಶ್ ಸರ್ಗೆ ಪ್ರಶಾಂತ್ ನಾಯಕ್ ಸರ್ಗೆ ಹಾಗೆ ಚೈತ್ರ ಅವ್ರ ಎಸ್ಪೆಷಲಿ ಪಾಪ ಪ್ರಭಾವ್ ಮುಂಚೆ ಕೇಳಿದ್ರು ಆ ಟೈಮಲ್ಲಿ ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ಬಟ್ ಇವ್ ಪ್ರಭಾವ್ ಲಾಕ್ ಮಾಡ್ಲಿಲ್ಲ ಎವ್ರಿ ಟೈಮ್ ಬಂದಾಗ್ಲು ಪ್ರಭಾವ್ ನನ್ನ ಮರೆಯಲ್ಲ ಅವ್ರಿಗೆ ಆಮೇಲೆ ರಮ್ಯಾ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸುಜಾನ್ ಸರ್ಗೆ ಎಸ್ಪೆಷಲಿ ಲೋಕೇಶ್ ಪ್ರೊಡಕ್ಷನ್ ಅಲ್ಲಿ ಇದು ಮೂರನೇ ಪ್ರಾಜೆಕ್ಟ್ ನಮ್ಗೆ ನಂದು ಇನ್ನೊಂದು ಖುಷಿ ಏನಂದ್ರೆ ನಂದು ಫಸ್ಟ್ ಡೆಬ್ಯೂ ಶೋ ಅದು ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಫಸ್ಟ್ ಇದ್ರಾಗಿರೋದ್ರಿಂದ ನನ್ಗೆ ತುಂಬಾ ಮಿಸ್ ಮಾಡ್ಕೊತೀನಿ ಆಕ್ಚುಲಿ ನಾನ್ ಜಾಸ್ತಿ ಮಿಸ್ ಮಾಡ್ಕೊಂಡ್ರೆ ನಮ್ ಪ್ರೊಡಕ್ಷನ್ ಊಟನ ಬೋಂಡ ಸೊಪ್ಪು ಬೋಂಡ ಸೊಪ್ಪು ಟೀ ನನ್ಗೆ ನಾನೇನಾದ್ರೂ ತುಂಬಾ ಯೋಚನೆ ಮಾಡಿ ಈ ಶೋಗ್ ಬರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ಈ ಮೆಮೊರೀಸ್ ಈ ಒಂದು ಲವ್ ಜನಗಳು ಕೊಡ್ತಿರೋ ಪ್ರೀತಿ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ವೆರಿ ವೆರಿ ಹ್ಯಾ ನನಗೆ ಸುಮಾರು ಜನ ತಮ್ಮಂದಿರೋ ತಂಗಿದಿರು ಸಿಕ್ಕಿದ್ದಾರೆ ಈ ಶೋ ಇಂದ ಎಷ್ಟು ಪ್ರೀತಿಯಿಂದ ಎಲ್ಲ ಅಕ್ಕ ಅಕ್ಕ ಅಂತ ಮಾತಾಡಿಸ್ತಾರೆ ಪ್ರತಿಯೊಬ್ರು ಅಂದ್ರೆ ಎಲ್ರು ಸರ್ ಆಗಿರ್ಬೋದು ಸುಚಿನ್ ಮಾಸ್ಟರ್ ನನ್ನಂತೂ ಅವರು ಎಲ್ಲ ಗೃಹಿಣಿ ಹೌಸ್ ವೈಫ್ ಅಂತ ಕರೆದ್ರೆ ಅವರು ಸ್ಪೆಷಲ್ ಆಗಿ ನಂದು ಇದು ಸೋಲೋ ರೋಪ್ಯಾಕ್ಟ್ ಆದ್ಮೇಲೆ ಅಂತೂ ನನ್ನ ವಂಡರ್ ವುಮೆನ್ ವಂಡರ್ ವುಮೆನ್ ಅಂತ ಶುರು ಮಾಡಿದ್ರು ಅವ್ರಿಗೆ ಥ್ಯಾಂಕ್ ಯು ಅಂಡ್ ವಿಜಿತ್ ಸರ್ ಅಭಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಎಸ್ಪೆಷಲಿ ನಮ್ ಹೆಚ್ ಎಂ ರಮ್ಯಾ ರಮ್ಯಾಂತೂ ಲೈಕ್ ಶಿ ಇಸ್ ವೆರಿ ಸ್ವೀಟ್ ನಮ್ಗೆ ಅಂದ್ರೆ ಇದೊಂಥರ ನಮ್ಗೆ ತುಂಬಾ ಫ್ಯಾಮಿಲಿ ತರ ಅಟ್ಯಾಚ್ ಆಗ್ಬಿಟ್ಟಿತ್ತು ಯಾಕಂದ್ರೆ ನಾನು ಮೂರನೇ ಪ್ರೊಡಕ್ಷನ್ ಮೂರನೇ ಪ್ರಾಜೆಕ್ಟ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಸೇಮ್ ಡೈರೆಕ್ಷನ್ ಟೀಮ್ ಜೊತೆ ಇದ್ದು ನಾನು ಶೂಟಿಂಗ್ ಹೋಗ್ತಿದೀನಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಆ ಒಂದು ಆರ್ಟಿಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಡಿಫ್ರೆನ್ಸ್ ಅನ್ಸ್ತಿರ್ಲಿಲ್ಲ ಮನೆಗ್ ಬಂದಿದ್ದೀನಿ ಅನ್ನೋದು ಒಂದು ಫೀಲ್ ಆಗ್ತಾ ಇದ್ದು ಸೊ ಆಮೇಲೆ ಅಲ್ಲಿ ಎಸ್ಪೆಷಲಿ ನಾನು ನಮ್ ಡ್ಯಾನ್ಸರ್ಸ್ಗಳು ಗಳು ನಮ್ ಜೊತೆ ಡ್ಯಾನ್ಸ್ ಆಡದ್ರಲ್ಲ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಓವರ್ ಆಲ್ ಜರ್ನಿ ಏನಂದ್ರೆ ನಮಗೆ ಅಲ್ಲಿ ಸಟ್ ಅವರಾಗಿರ್ಬೋದು ಡಿಪಾರ್ಟ್ಮೆಂಟ್ ಅವ್ರ ಸೆಟ್ ವರ್ಕ್ ಮಾಡ್ತಿದ್ರು ಆಗ್ಯಾರ ಪ್ರತಿ ಒಬ್ರದ್ದು ಆ್ಯಂಡ್ ಜೆನ್ ಅಲೋ ಮಾಡ್ತಿದ್ವಿ ಜೆಡ್ಜ್ ಜಸ್ ಅಮ್ಮ ತರಾನೇ ಎಲ್ರು ಅವ್ರಿಗೆ ತಾರಮ್ಮ ಯುವರ್ ಲೈಕ್ ಇಸ್ ಎ ವೆರಿ ಸ್ವೀಟೆಸ್ಟ್ ಪರ್ಸನ್ ಅದಿತಿ ಮ್ಯಾಮ್ ಆಗಿರ್ಬೋದು ಇನ್ ಫ್ಯಾಕ್ಟ್ ನನ್ ಫಿನಾಲೆ ಪರ್ಫಾರ್ಮೆನ್ಸ್ ಆ ಸ್ಟೇಜ್ ಎತ್ತಕಿನ್ ಮುಂಚೆನೂ ನಂಗೆ ಆದಿತ್ಯ ಮ್ಯಾಮ್ ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಶೆಕೆಂಡ್ ಕೊಟ್ಟಿದ್ರು ಅದೇನ್ ಪಾಸಿಟಿವ್ ಎನರ್ಜಿ ಪಾಸ್ ಆಯ್ತೋ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಬಂತು ಅಂಡ್ ವಿಯರ್ ವೆರಿ ಪ್ರೊಫೆಷನ್ ಅಂದ್ರೆ ಐ ಮೀನ್ ನಾವು ಶೋ ಮುಗಿಯೋವರ್ಗುನು ಆ ಫೋರ್ ಮಂತ್ ಸ್ಪೆನಲ್ಲಿ ಅವ್ರ ಜಡ್ಜ್ ಅಲ್ಲಿ ಇದ್ರು ಅವ್ರ ಕ್ಯಾರಾವನ್ ಇದ್ರು ದಿನ ನಾವು ಕ್ಯಾರಾವನ್ ಹತ್ರ ಹೋಗ್ತಿರಲಿಲ್ಲ ಒಂದ್ ದಿನ ಅವ್ರು ಸೆಪರೇಟ್ ರೂಮ್ ಹತ್ರ ಹೋಗ್ತಿಲ್ಲ ಆದ್ರೆ ಪ್ರೊಫೆಷನ್ ಪ್ರೊಫೆಷನ್ ಆಗಿರ್ಬೇಕು ಅಂತ ನಾವು ನಾವು ಹೋಗಿ ನಾವ್ ನಮ್ ಕಷ್ಟಗಳ್ನ ಎಡ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಆ ಜಡ್ಜ್ ಸೀಟ್ ಗೆ ಆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಹಂಗೆ ಇತ್ತು ಇವಾಗ್ಲುನೂ ಅವ್ರನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀವಿ ಅವ್ರ ಮೂರ್ ಜನ ಆ್ಯಂಡ್ ದೇವೇ ಅವ್ರ ಕೊಡ್ತಾ ಇದ್ದ ಕಮೆಂಟ್ಸ್ ಅಥವಾ ಒಂದೊಂದು ಇವಾಗ ನಮ್ಗಂತಲ್ಲ ಬೇರೆ ಹನ್ನೆರಡು ಕಪಲ್ಸ್ ಗುನು ಕಮೆಂಟ್ಸ್ ಕೊಡ್ಬೇಕಾದ್ರೆ ಅಥವಾ ಏನೊಂದು ಬುದ್ಧಿ ಮಾತು ಹೇಳ್ಬೇಕಾದ್ರೆ ಓಕೆ ಓಕೆ ನಮ್ಗೂ ಅದು ಒಂಥರ ಲೆಸನ್ ತರ ಆಗ್ತಿತ್ತು ಅಡಾಪ್ಟ್ ಮಾಡ್ಕೋತಿದ್ವಿ ನಾವು ಅದನ್ನ ನಮ್ಮ ಲೈಫ್ಗೆ ಅವರು ಬಿಕಾಸ್ ಅವ್ರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋರು ಹಾಗಾಗಿ ಆಮೇಲೆ ನೀವು ಕರೆದ್ ಮಾತಾಡ್ಸಿದಿರಲ್ವ ಅದು ತುಂಬಾ ಖುಷಿ ಅಂದ್ರೆ ಮಾಡಿರೋ ಕೆಲಸ ರೀಚ್ ಆಗಿ ಅದನ್ನ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ ಅಂದ್ರೆ ಇವತ್ತು ಹೊರಗಡೆ ಜನ ಸೆಲೆಬ್ರೇಷನ್ ಮಾಡ್ತಿರೋದಾಗಿರ್ಬೋದು ನೀವುಗಳು ನಮ್ಮನ್ನ ಕರೆಸಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಫಿನಾಲೆ ಸೂಪರ್ ಆಗಿತ್ತು ಅಂತ ಹೇಳ್ತಿರಬಹುದು ಆ ತರದ ವಿಚಾರಗಳೇನಂದ್ರೆ ಈ ಕಾರಣ ಆಗಿದ್ದೆ ಈ ಶೋ ಲೈಫ್ ಸೂಪರ್ ಎಸ್ ಸೂಪರ್ಸ್ ಶಾಂತಿನಿವಾಸ ಸೀರಿಯಲ್ ನಡೀತಾ ಇದೆ ಇನ್ನೊಂದು ಸಿನಿಮಾ ಸೈನ್ ಮಾಡಿದ್ದೀನಿ ಅದು ಪ್ರಾಬಬಲಿ ಇನ್ನೊಂದು ಒನ್ ಮಂತ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಎರಡು ಪ್ರಾಜೆಕ್ಟ್ ಕೈಯಲ್ಲಿ ಇದೆ ಸೊ ಈಗ ಫಿನಾಲೆ ಪರ್ಫಾರ್ಮೆನ್ಸ್ ತಲಿಕ್ಕೆ ಅಷ್ಟಾದ್ಮೇಲಿಂದ ಅಂತೂ ತುಂಬಾ ಜನ ಮಾತಾಡೋಣ ಡಿಸ್ಕಸ್ ಮಾಡೋದಿದೆ ಎಲ್ಲ ಕೇಳ್ತಾ ಇದ್ದಾರೆ ಹಂಗಿದೆ ಮೇಡಮ್ ನಂಗಿದೆಯಾ ಗೊತ್ತಿಲ್ಲ ಅದಕ್ಕೆ ನನ್ನ ಸದ್ಯಕ್ಕೆ ರೆಸ್ಟ್ ಅಲ್ಲಿ ಇದ್ದೀನಿ ನಾನು ಐ ಡೋಂಟ್ ನೋ ನಾನಂತೂ ಗೋ ವಿತ್ ದ ಫ್ಲೋ ನಾನು ನಾನೇನು ಎಕ್ಸ್ಪೆಕ್ಟ್ ಇಟ್ಕೊಳಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಆ ಟೈಮ್ ಗೆ ಆ ಫ್ಲೋ ಹೆಂಗಿರುತ್ತೆ ಅಲ್ಲಿ ಗೋ ವಿತ್ ಫ್ಲೋ ಎಂಡ್ ಆಫ್ ದಿ ಡೇ ಇಂಡಸ್ಟ್ರಿ ಅಲ್ಲಿ ಇರ್ತೀವಿ ಇಂಡಸ್ಟ್ರಿ ಅಲ್ಲಿ ಕೆಲಸ ಮಾಡ್ತಿರ್ತೀವಿ ಜನಗಳದ್ದು ಪ್ರೀತಿ ಜಾಸ್ತಿ ಆಗಿದೆ ಆ ಪ್ರೀತಿನ ಉಳಿಸ್ಕೋಬೇಕು ಇನ್ನೂ ಹೆಚ್ಚು ಜನಗಳ ಪ್ರೀತಿ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಸದ್ಯಕ್ಕೆ ತಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು